ಈಗ ಬಿಜೆಪಿ ಸರ್ಕಾರ ಆದ್ಮೇಲೆ ಎಡಪಂಥೀಯ ಚಿಂತನೆಗಳ ಪಠ್ಯ ಪುಸ್ತಕದಿಂದ ತೆಗಿತಾ ಇದಾರೆ, ಒಂದ್ ಕಡೆ ಕೇಸೀಕರಣ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಅಭಿಪ್ರಾಯ ಅಂತ ಪಕ್ಷಿಕವಾಗಿ ಸೇರ್ಪಡೆ ಆಗ್ತಾ ಇದಾರೆ, ಇದನ್ನೆಲ್ಲ ವಿರೋಧಿಸ್ತಾ ಮುಂದುವರಿಸ್ತಾ ಏನು? ಅದಕ್ಕೆ ನನ್ನ ಕಡೆ ಉತ್ತರ ಇಲ್ಲ, ಇವತ್ತು ಇವತ್ತು ಉತ್ತರ ಇಲ್ಲ, ಉತ್ತರ ಇಲ್ಲ. ಇಷ್ಟ ಸ್ವಂತ ಅಭಿಪ್ರಾಯ ಅವರು ಏನು ನಡೆದದ್ದು ಕರೆಕ್ಟ್ ಐತೆ, ಅದು ಕುಟುಂಬ ರಾಜಕಾರಣ ಇರಬಾರ್ದು ಅಂತ ಅದು ಬರ್ತಿದೆ. ಒಂದೊಂದ್ಸರಿ ಎಕ್ಸೆಪ್ಷನ್ ಆದಾಗ ಭಾಳ ಅಟ್ಲೀಸ್ಟ್ ಪ್ರಮಾಣ ಕಡಿಮೆ ಆದರೆ ಎಷ್ಟು ಒಳ್ಳೆಯದು, ಪ್ರಮಾಣ ಕಡಿಮೆ ಆದರೆ ಹೇಳಿ. ನೀವೇನು ಇಲ್ಲ, ತಪ್ಪೇನಿಲ್ಲ, ಇಲ್ಲ ಒಂದ್ ನಿಮಿಷ ಕೇಳಿ. ಬಿಜೆಪಿ ಸೇರ್ಪಡೆ ಆಗಿದ್ದಾರೆ ಅಂತ ಮುಖ್ಯಮಂತ್ರಿಗಳ ಅಧಿಕೃತ ಗ್ರೂಪ್ ಅಲ್ಲಿ ಮತ್ತೆ ಬೇರೆ ಕಡೆನೂ ಬಿಜೆಪಿ ಅಧಿಕೃತ ಸಂದೇಶದಲ್ಲೂ ಸಹ ಕಳಿಸಿದ್ರು. ಹಾಗಾಗಿ ನೀವು ಸೇರ್ಪಡೆ ಆಗಿಲ್ಲ, ಬರೀ ಭೇಟಿ ಮಾಡಿದ್ರಿ ಅಂತ ಹೇಳ್ತಾರೆ. ಅವ್ರು ಸೇರ್ಪಡೆ ಆಗಿದ್ದಾರೆ, ಯಾವ ಸತ್ಯ? ಯಾವ ನಾ ಹೇಳಿದ್ದೆ ಸತ್ಯ? ಅವ್ರ ಅಪಮಾನ ಮಾಡಿದ ಸಂವಿಧಾನ ಉದ್ದಕ್ಕೆ ಅಂತ ಬಿಕೆ ಹೇಳ್ತಾರೆ ಎಂತ ಅದು ಸಂವಿಧಾನ ಉದ್ದಕ್ಕೆ ಅಪಮಾನ ನೋಡಿ. ನಾನು ಹೇಳ್ತೀನಿ, ಒಬ್ಬ ಕೇಂದ್ರ ಮಂತ್ರಿನ ಭೇಟಿ ಆಗಲಿಕ್ಕೆ ನಿಮಗೆ ಒಂದು ದಿನ ತೋರಿಸ್ತೀನಿ ಪ್ರೋಟೋಕಾಲ್. ಈ ಪ್ರಹ್ಲಾದ್ ಜೋಶಿ ಅವರು ನನಗಿಂತ ಹೆಸರು ಮೇಲೆ ಅದು ಕಾರ್ಡ್. ಕೇಂದ್ರ ಮಂತ್ರಿಗಳು ಸಭಾಪತಿ ಒಂದೇ ಇದರ ಇದ್ದಂಗೆ ಕೇಂದ್ರ ಸಚಿವರನ್ನು ಭೇಟಿ ಆಗಲಿಕ್ಕೆ ಯಾವುದೇ ರೀತಿಯಿಂದ ಪ್ರೋಟೋಕಾಲ್ ಇಲ್ಲ. ಆಮೇಲೆ ಮುಖ್ಯಮಂತ್ರಿಗಳಿಂದ ನಾನು ಸರಿ ಹೋಗಿದ್ದೆ, ಊಟಕ್ಕೆ ಕರೀತಾರ ಹೋಗಬಾರ್ದ ಅವ್ರು ಹೇಳಿದರು, ಊಟಕ್ಕೆ ಕರೆದಿದ್ರು ಹೋಗಿದ್ದೆ ಅಂತ ನಾಟಕ ಕರೆದು ಎರಡು ಸರಿ ಬಿಟ್ಟು ನಾನು ಎಲ್ಲಿ ಹೋಗಿಲ್ಲ. ಊಟಕ್ಕೆ ಕರೆದಿದ್ದು ಅವರ ಪಕ್ಷದ ಶಾಸಕರನ್ನ ಮತ್ತು ಸಂಸದರನ್ನ ಆ ಸಂದರ್ಭದಲ್ಲಿ ಇಲ್ಲ 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 ಅವರೆಲ್ಲ ಊಟಕ್ಕೆ ಎಲ್ಲರನ್ನು ಕರೆದು ಎಲ್ಲರೂ ಹೋಗ್ಯಾರ ಅವತ್ತು, ಎಲ್ಲರೂ ಹೋಗ್ಯಾರ. ಯಾರಂದ್ರೆ ಎಲ್ಲ ಅಲ್ಲ ಎಲ್ಲ ಪಕ್ಷ ಇಲ್ಲ ಇಲ್ಲ ಎಲ್ಲ ಪಕ್ಷದವ್ರು ಹೋಗ್ಯಾರ. ನೋಡಿ, ಸರ್ಕಾರಿ ಸರ್ಕಾರಿ ಬಂಗ್ಲೆದಲ್ಲಿ ಊಟಕ್ಕೆ ಕರೆದಿರೋ ಯಾವುದೋ ಕಾರಣಕ್ಕೆ ಏನು ಅವ್ರು ಬರ್ತಾ ಇತ್ತು, ಏನೋ ಏನೋ ಇತ್ತು ಕಾರ್ಯಕ್ರಮ, ಇಲ್ಲಿ ರೇಸ್ ಕೋರ್ಸ್ ಹೋಗಿದ್ದು. ಇಷ್ಟ ಖಾಸಗಿ ಹೋಟ್ಲಲ್ಲಿ ನೀವು ಕೇಂದ್ರ ಸಚಿವರು ಭೇಟಿ ಮಾಡಿದ್ರು, ಅದು ಪಕ್ಷದ ಕಾರ್ಯಕ್ರಮ ರೀತಿ ಇದೆ, ಯಾಕಂದ್ರೆ ಇದ್ದಂತೆಲ್ಲ ಎಲ್ಲ ಬಿಜೆಪಿ ಅವರು, ಬೇರೆ ಯಾರು ಇರಲಿಲ್ಲ. ನೀವು ಇಂಡಿವಿಜುವಲ್ ಆಗಿ ಸಭಾಪತಿಯಾಗಿ ಬಸವರಾಜ ರೆಡ್ಡಿಯವರು ಅಮಿತ್ ಶಾ ಅವ್ರು ಭೇಟಿ ಮಾಡಿದ್ರೆ ಅರ್ಥ ಬೇರೆ ಆಗ್ತಿತ್ತು, ಆದ್ರೆ ನೀವೆಲ್ಲರೂ ಅವ್ರ ಜೊತೆ ಹೋಗೋದ್ರಿಂದ ಇದು ಅದೇ ತರ ಅರ್ಥ. ಮುಖ್ಯಮಂತ್ರಿಗಳಿದ್ರು, ಕೇಂದ್ರದ ಪ್ರಹ್ಲಾದ್ ಜೋಶಿ ಅವರು ಇದ್ರು, ತಿಳಿದ್ರೆ ಜಗದೀಶ್ ಶೆಟ್ಟರ್ ಇದ್ರು, ಒಂದ್ ಎರಡು ನಿಮಿಷ ಭೇಟಿ ಆಗಿ ಬರೋಣ ಬರ್ರಿ, ಹೋಮ್ ಮಿನಿಸ್ಟರ್ ಬಂದಾರ ಗೌರವ್ ಕಂತ ಹೋದೆ. ಸರ್, ಈಗ ಬಿಜೆಪಿಯಿಂದ ಮತಾಂತರ ಸದನದ ಬಂದಾಗ ಹೇಳ್ತೀರ ಅದ್ರ ಬಗ್ಗೆ, ಸದನ ಸದನ ಬರ್ತೈತಿ ಅಲ್ಲ ಅವಾಗ. ಇಲ್ಲ ಇಲ್ಲ ಇವತ್ತು ಇನ್ನೂ ನಾನು ರಾಜೀನಾಮೆ ಕೊಟ್ಟಲೆ ಈಗ ಕೊಡ್ತೀನಿ ರಾಜೀನಾಮೆ. ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಸಭಾಪತಿಯಾಗಿ ನಿಮ್ ಕೂಡ ಮಾತಾಡ್ತೀನಿ, ಸಭಾಪತಿ ರಾಜೀನಾಮೆ ಕೊಟ್ಟು ನಿಮ್ ಕೂಡ ಮಾತಾಡ್ಬೇಕು ಅಂತ ಮಾತಾಡ್ತೀನಿ. ರಾಜೀನಾಮೆ ಕೊಟ್ಟ ನಂತರ ನಿಮ್ಗೆ ಹೇಳ್ತೀನಿ. ಈಗ ನಾ ಅದ್ರ ಬಗ್ಗೆ ಏನು ಹೇಳಕ್ ಹೋಗುದಿಲ್ಲ, ನಾನು ಅವರಷ್ಟು ರಾಜಕಾರಣ ಪ್ರಜ್ಞಾವಂತ ರಾಜಕಾರಣಿ ಅಂತ ಅನ್ಕೊಳ್ಳೋದಲ್ಲ. ಆಯ್ತು, ಅವ್ರವ್ರು ಬಿಟ್ಟದ್ದು ಅದು, ಅವ್ರ ಇದನ್ನ ಮಾಡೋದು ಕರೀರೋ. ಆಗಲೇ ನಾನು ಇದಕ್ಕೆ ಕೊಟ್ಟಿದ್ದೆ, ಎನ್ಕ್ವೈರಿ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಕಾನೂನು ಅವ್ರನ್ನ ಸಲಹೆ ಕೇಳಿದ್ದೀನಿ, ಏನ್ ಮಾಡ್ಬೇಕಂತ ಕಾನೂನು ಅವ್ರ ಸಲಹೆ ಕೇಳಿದ್ದೀನಿ ಕೊಟ್ಟಾರ. ವರದಿ ಕೊಟ್ಟಾರ, ವರದಿಯನ್ನು ನೋಡಿನಿ, ನಾನು ಕಾನೂನು ಸಲಹೆಯನ್ನು ಕೇಳಿನಿ, ನಿಮ್ಗೆ ಡೇಟು ಕೊಡ್ತೀನಿ ಬೇಕು. ಅದೇನೋ ಅವ್ರ ಕಾನೂನುದಾರ ಏನು ಸಲಹೆ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾ ಯಾವುದೇ ಇಟ್ಕೊಂಡಿಲ್ರಿ, ನಾನು ನಿಮಗೆ ಹೇಳ್ತೀನಿ, ನಮ್ಮಲ್ಲಿ ಏನಾದರೂ ಬಂದ್ರೆ ಆಗಿಂದಾಗ ಯಾರು ಪಬ್ಲಿಕ್ ಮಾಧ್ಯಮದಲ್ಲಿ ಬಂದ್ರೆ ಆಗಿಂದಾಗ ಅವ್ರು ಕ್ರಮ ತಗೊಂಡಿಲ್ಲ, ಯಾವುದೇ ರೀತಿಯ ಕ್ರಮವನ್ನು ಬಿಟ್ಟಿಲ್ಲ. ನಿಮ್ಮ ಅವಧಿ ಅಲ್ಲ ಅಂತ ಎರಡು ವಿಚಾರಗಳು, ಧರ್ಮೇಗೌಡರ ಆತ್ಮಹತ್ಯೆ ಪ್ರಕರಣದಲ್ಲಿ ಕಮಿಟಿ ಕನ್ಸಲ್ಟ್ ಮಾಡಿದ್ರೆ ಮಾಡಿಲ್ಲ ಕಂಟಿನ್ಯೂ ಮಾಡಿವಲ್ಲ, ಯಾರು ಹೇಳ್ತಾರೆ ಮಾಡಿದ್ರು? ಒಂದ್ ನಿಮಿಷ ಕಂಟಿನ್ಯೂ ಮಾಡ್ಲತ್ತ ಯಾರು ಹೇಳಿದ್ರು? ಕಂಟಿನ್ಯೂ ಮಾಡಿಲ್ಲ, ಮೊನ್ನೆ ಮೀಟಿಂಗ್ ಕರೆದಿವಿ. ಒಂದ್ ನಿಮಿಷ ಎಷ್ಟು ಓಡ್ತೀವಿ ಸಾವಕಾಶ ಮಾತಾಡೋದು. ಈಗ ಮೀಟಿಂಗ್ ಮಾಡಿ 106 ಮೀಟಿಂಗ್ ಮಾಡಿದ್ವಿ, ಲಾ ಮಿನಿಸ್ಟರ್ ಎಲ್ಲ ಬಂದಿದ್ದಿಲ್ಲ ಅವತ್ತ, ಅದಕ್ಕೆ ವಿರೋಧ ಪಕ್ಷನೆಲ್ಲ ಕರೆದಿದ್ವಿ, ಮುಂದೆ ಡೇಟ್ ಮುಂದಾಕಿವಿ. ಇನ್ನೂ ಅದ್ರ ವರದಿಯನ್ನು ನಾ ಏನು ಕ್ಲೋಸ್ ಮಾಡಿಲ್ಲ, ಕಮಿಟಿನೂ ಕ್ಲೋಸ್ ಮಾಡಿಲ್ಲ, ಕಮಿಟಿ ಇದೆ,
ಇಬ್ಬರು ರಾಜೀನಾಮೆ ಕೊಟ್ಟಿದ್ರು ಆ ರಾಜೀನಾಮೆ ಕೊಟ್ಟವ್ರಿಗೆ ಹೆಸರನ್ನು ಕೊಟ್ಟಿದ್ರು ನಾ ಹೇಳಿದ್ದು ನಂಬ್ತೀರ ನಾ ಕೊಡ್ರಿ ಅವ್ರಿಗೆ ಅದು ಕಾಪಿ ಅಟ್ಟ ಅವ್ರಿಗೆ ಈಗ ನಾ ಏನ್ ಮಾಡಕ್ ಬರೋದಿಲ್ಲ ಅದು ಅದು ನಮ್ಮ ಕೆಲಸ ಅಲ್ಲ ಸರ್ಕಾರದ ಕೆಲಸ ನಾ ರಾಜೀನಾಮೆ ಕೊಡೋದಿಷ್ಟ ರೋಟಮ್ ಚೇರ್ಮನ್ ಮಾಡೋದು ಕ್ಯಾಬಿನೆಟ್ ಚೇರ್ಮನ್ ಮಾಡಿ ರಾಜ್ಯಪಾಲರಿಗೆ ಕಳಿಸ್ತಾರೆ ರಾಜ್ಯಪಾಲರು ಅಪ್ರೂವ್ ಮಾಡಿ ಕಳಿಸ್ತಾರೆ ಅದು ನಮ್ಮಿಂದ ಏನು ಮಾಡೋದು ಈಗ ಬೀಳೋದಲ್ಲ ಈಗ ಸದ್ಯ ನಾ ರಾಜೀನಾಮೆ ಕೊಟ್ಟನಂತರ ತರ್ತಾರೆ ರಾಜೀನಾಮೆ ಪಬ್ಲಿಷ್ ಆಗಬೇಕು ಆದ ನಂತರ ಮಾಡ್ತಾರೆ ಏನಿಲ್ಲ ನಾ ಅದನ್ನ ಅದನ್ನ ಯಾವ್ದನ್ನು ಲೆಕ್ಕದಾಗ ಹಿಡಿದ್ನಿ ನೀ ಬಿಡ ಅವ ಇಪ್ಪತ್ತೈದು ವರ್ಷ ನನಗೆ ಹಿತ ದೃಷ್ಟಿ ಹೇಳಕ್ ನೀ ಹೇಳೋದಿಲ್ಲ ನೀ ಹೇಳಕ್ಕಿಲ್ಲ ನೀ ಹೇಳವಲ್ಲ ನೀ ಈಗ ಅಲ್ಲಿ ಹೊರಗೆ ಮಾತಾಡೋದು ನಿಮ್ಮ ಎದುರಿಗೆ ಸಹಿ ಮಾಡ್ತೀನಿ ರಾಜೀನಾಮೆ ಕರೀರಿ ಸೆಕ್ರೆಟರಿಗೆ ರಾಜೀನಾಮೆಯನ್ನ ಸಭಾಪತಿಗೆ ಮತ್ತ ಶಾಸಕ ಸ್ಥಾನಕ್ಕೆ ಎರಡಕ್ಕೂ ರಾಜೀನಾಮೆ ಕೊಟ್ಟಿದ್ದೀನಿ ನಿಮ್ಗೆ ಕಾಪಿ ಕಳಿಸ್ಕೊಡ್ತೀನಿ ಸರ್ ಸೆಕ್ರೆಟರಿ ಹೇಳಪ್ಪ ಮತ್ತೆ ಹಾಕೊಂಡು ಬಿಡಿ ತಗೋರಿ ಯಾಕೆ ನೀವು ತಗೋ ನಂತ ಸರಳವಾಗಿ ನಿಮ್ ಕೈಸಿಯವ್ರು ಯಾರು ಇಲ್ಲ ಅಂತಾರೆ ಸರ್ ನೀವು ರಾಜಪ್ಪ ಮೂರು ದಿನ ಫೋನ್ ಮಾಡ್ತೀವಿ ಸಾಕು ಸಾಕು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.